ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೀಗೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನನ್ನ ಮನೆ ವರಮಹಾಲಕ್ಷ್ಮಿ ಪೂಜೆಯನ್ನು ನಾನು ಈ ಥರ ಮಾಡಿದ್ದೇನೆ. ನೀವು ಎಲ್ಲರೂ ನನ್ನ ಮನೆಗೆ ಕುಂಕುಮ ಅರ್ಚನೆಗೆ ಬನ್ನಿ ಅಂತ ನಾನು ನಿಮಗೆ ಹೇಳ್ಕೊತಿರ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಬೆಳಿಗ್ಗೆನೇ ನಾನು ಪೂಜೆ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ಸಿಸ್ಟರ್ ಬಂದಿದ್ದಾರೆ ಊರಿಂದ, ಅವರಿಗೆ ನಾನು ಸೀರೆ ಕೊಟ್ಟು ಉಡಿ ತುಂಬಿ ಬಿಟ್ಟೆ ಕೆಳಗಡೆ, ಮತ್ತು ನಮ್ಮ ಆಂಟಿ ಅವರಿಗೆ. ಅದಾದಮೇಲೆ ನಮಗೆ ಇಲ್ಲಿ ನನ್ನ ಫ್ರೆಂಡು ಒಬ್ಬರು ನಮ್ಮ ಸೈಡ್ದವರು ಇದ್ದಾರೆ, ಅವರು ಮುತ್ತೆ ತನಕ ಹೇಳ್ತಾರೆ ವರ್ಷ ನನಗೇನೆ. ಅವರು ಕಾಲು ಮತ್ತು ಈ ಥರ ತೊಳೆದ್ಬಿಟ್ಟು ನಮ್ಮ ಸೈಡು ನಾವು ಮುದ್ದೆ ತನ ಈ ಥರನೇ ಮಾಡ್ತೀವಿ. ಅವ್ರ ಮನೇಲಿ ಇದು ಊಟ ಹೋಳಿಗೆ ಊಟ ಮಾಡಿದ್ರು ಅವರು. ಅದಾದಮೇಲೆ ನಮ್ಮ ಮನೇಲಿ ಊರಲ್ಲಿ ನಮ್ಮ ಅಮ್ಮನ ಮನೇಲಿ ಇವಳು ನಿರ್ಮಲ ತುಂಬ ವರ್ಷದಿಂದ ಕೆಲಸ ಮಾಡ್ತಾಳೆ, ಅವಳು ಬಂದಿದ್ಲು, ಹಾಗೆಯೇ ಬರ್ತೀನಿ ಅಂತ ಹೇಳಿ ಕೂಡ ಬಂದಿದ್ದ. ಅವ ಹೊಸ ಚಾನಲ್ ಮಾಡ್ತಾ ಇದ್ದಾನೆಂತೆ, ಅದಕ್ಕೆ ಕಾಕು ನಿಮ್ಮ ಮನೆಯಿಂದ ಸ್ಟಾರ್ಟ್ ಆಗಲಿ ಅಂತಂದ. ಜೀವನ ಜ್ಯೋತಿ ಅಂಥೇಳಿ ಹೊಸ ಚಾನಲ್ ಮಾಡಿದ್ದಾನೆ, ನೀವು ಕೂಡ ಅವನಿಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ನಮ್ಮದು ಅಕ್ಕಪಕ್ಕದವರು ನನ್ನ ಫ್ರೆಂಡ್ಸು ನನಗೆ ಕುಂಕುಮ ಕರೆದಿದ್ದರು. ತನಗೂ ಕೂಡ ನಾನು ಉಡಿ ತುಂಬಿದ್ದೆ. ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ತಂದೆಯವರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರಿಗೆ ಮೀಟಿಂಗ್ ಅವತ್ತೇ ಇರುತ್ತೆ, ಅದಕ್ಕೋಸ್ಕರ ಬಂದಿದ್ದರು. ಅದಾದಮೇಲೆ ನಾವು ಅಶ್ವಿನಿ ಮನೆಗೆ ಹೋದ್ವಿ. ಅಕ್ಕಪಕ್ಕದವ್ರು ನನ್ನ ಫ್ರೆಂಡ್ಸು ಮತ್ತು ಅವರೆಲ್ಲ ಮನೆಗೆ ನಾನು ಅರಶಿನ ಕುಂಕುಮ ಕರೆದಿದ್ದರು, ಹೋಗಿದ್ದೆ. ಇವರೆಲ್ಲ ನನ್ನ ಫ್ರೆಂಡ್ಸು. ಅದಾದಮೇಲೆ ನಾವು ಶೇಲಾರ ಮನೆಯಲ್ಲಿ ಮಂಗಳಾರತಿ ಹಾಡಿದ್ವಿ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಕನಕದೃಷ್ಟಿಯ ತರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕದೃಷ್ಟಿಯ. ನನ್ನ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ನಾನು ನಿಮ್ಮ ಮನೆಯಲ್ಲಿ ನೀವು ವರಮಹಾಲಕ್ಷ್ಮಿ ಪೂಜೆದು ಹೇಗೆ ಮಾಡಿದ್ದೀರಾ ಅಂದ್ಬಿಟ್ಟು ಫೋಟೋ ಹಾಕಿ ಅಂದಿದ್ದಾರೆ. ಎಲ್ಲರೂ ಫೋಟೋ ಹಾಕಿದ್ದಾರೆ, ನೋಡೋಣ ಬನ್ನಿ ಫೋಟೋದು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹಾಗೆಯೇ ನನಗೆಲ್ಲರೂ ಫೋಟೋ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಫ್ರೆಂಡ್ ಆ್ಯಂಡ್ ರಿಲೇಟಿವ್ಸ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.